ಐಸಿಸಿ ಏಕದಿನ ವಿಶ್ವಕಪ್ನ ಭಾಗವಾಗಿ ಅಹಮದಾಬಾದ್ನಲ್ಲಿ ಹಮ್ಮಿಕೊಂಡಿದ್ದ ಕ್ಯಾಪ್ಟನ್ಸ್ ಕಾಲ್ ಕಾರ್ಯಕ್ರಮದಲ್ಲಿ 10 ತಂಡಗಳ ಎಲ್ಲಾ ನಾಯಕರು ಉಪಸ್ಥಿತರಿದ್ದರು. ಟೀಮ್ ಇಂಡಿಯಾದ ಮಾಜಿ ಮುಖ್ಯ ಕೋಚ್ ರವಿಶಾಸ್ತ್ರಿ ಈ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಂಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಬಾಬರ್ ಬೆಂಕಿ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಕ್ಟೋಬರ್ 4ನೇ ತಾರೀಕು ನಡೆದಿದ್ದ ಐಸಿಸಿ ವಿಶ್ವಕಪ್ ಕ್ಯಾಪ್ಟನ್ಸ್ ಕಾಲ್ ಕಾರ್ಯಕ್ರಮದಲ್ಲಿ ಬಾಬರ್ ಹೈದರಾಬಾದಿ ಬಿರಿಯಾನಿ ಹೇಗಿತ್ತು ಅಂತ ರವಿಶಾಸ್ತ್ರಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಖಡಕ್ ಉತ್ತರ ಕೊಟ್ಟ ಬಾಬರ್ ಸೌ ಬಾರ್ ಬಾತ್ ಚುಕೆ ಹೇ ಅಂತ ಹೇಳಿದ್ರು. ಅಂದ್ರೆ 100 ಸಲ ಉತ್ತರಿಸಿದೀನಿ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಬರ್ ಅವರ ಈ ಉತ್ತರ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಹೈದರಾಬಾದಿ ಬಿರಿಯಾನಿ ಬಗ್ಗೆ ಬಾಬರ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಇದು ವಿಶೇಷವಾಗಿದೆ ಅಂತ ಮೆಚ್ಚುಗೆ ಮಾತುಗಳನ್ನ ಹೇಳಿದ್ದಾರೆ. ಹೈದರಾಬಾದಿ ಬಿರಿಯಾನಿಗೆ 10ರಲ್ಲಿ 8 ಅಂಕಗಳನ್ನ ಕೊಡ್ತೀನಿ, ಆದರೂ ಸ್ವಲ್ಪ ಮಸಾಲೆಯುಕ್ತವಾಗಿದೆ ಅಂತ ಹೇಳಿದ್ದಾರೆ. ಈ ವಿಡಿಯೋವನ್ನ ಕೆಲವರು ಸೋಶಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಐಸಿಸಿ ವಿಶ್ವಕಪ್ ಆರಂಭಕ್ಕೂ ಮುನ್ನ ನಡೆದಿರೋ ಮಾಧ್ಯಮಗೋಷ್ಠಿಯಲ್ಲಿ ಬಾಬರ್ ಅಜಂ ಪಾಕಿಸ್ತಾನ ಕ್ರಿಕೆಟ್ ತಂಡಕ್ಕೆ ಭಾರತದಲ್ಲಿ ಇಷ್ಟೊಂದು ಆತ್ಮೀಯ ಸ್ವಾಗತ ಸಿಗುತ್ತೆ ಅಂತ ನಿರೀಕ್ಷೆಯೇ ಮಾಡಿರಲಿಲ್ಲ ಅಂತಾನೂ ಹೇಳಿದ್ದಾರೆ. ಆತಿಥ್ಯ ತುಂಬಾ ಚೆನ್ನಾಗಿತ್ತು ಅಂತ ನಾನು ಭಾವಿಸ್ತೀನಿ, ಇದನ್ನ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಜನರು ನಮ್ಮ ತಂಡದ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾ ಇರೋದನ್ನ ಇಡೀ ತಂಡ ಆನಂದಿಸ್ತಾ ಇದೆ. ನಾವು ಹೈದರಾಬಾದ್ನಲ್ಲಿ ಒಂದು ವಾರ ಇದ್ದೀವಿ, ಹೀಗಾಗಿ ನಾವು ಭಾರತದಲ್ಲಿದ್ದ ಹಾಗೇನೆ ಅನ್ನಿಸ್ತಾ ಇಲ್ಲ, ಅದು ನಮ್ಮಂತೆಯೇ ಇದೆ. ಪ್ರತಿಯೊಬ್ಬರು ನಮ್ಮ 100ರಷ್ಟು ಆಟ ಕೊಡೋದಕ್ಕೆ ಹಾಗೆ ಆನಂದಿಸೋದಕ್ಕೆ ಇದು ಒಳ್ಳೆ ಅವಕಾಶ ಅಂತ ನಾನು ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾವುದೋ ಬೇರೆ ದೇಶದಲ್ಲಿ ಬಂದು ಇದ್ದೀನಿ ಅನ್ನೋ ಫೀಲ್ ನನಗಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಇಲ್ಲಿನ ಆತಿಥ್ಯ ನಮಗೆ ಅಡ್ಜಸ್ಟ್ ಆಗಿದೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ.